ಹಲೋ, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ವಾಟ್ಸಪ್ನಲ್ಲಿ ಕಾಣುವಂಥ ಕೆಲವು ಹೈಡಿಂಗ್ ಬಟನ್ಸ್ಗಳಿದ್ದಾವೆ, ಅವುಗಳನ್ನು ಪರಿಚಯ ಮಾಡಿಕೊಡುವುದು ಇಂದಿನ ವಿಡಿಯೋದ ಉದ್ದೇಶ. ಓಕೆ, ವಿಡಿಯೋವನ್ನು ಎಂಡ್ ತನಕ ನೋಡಿ, ನಿಮಗೆಲ್ಲವೂ ಅರ್ಥ ಆಗ್ತದೆ. ರೈಟ್, ಓಕೆ, ಬನ್ನಿ. ಯಾವುದಂತ ಹೇಳಿದ್ರೆ ಹೈಡಿಂಗ್ ಫ್ಯೂಚರ್ಸ್ ಅಂತ ಕರಿತೀವಿ. ಹೈಡಿಂಗ್ ಅಂದರೆ ಮುಚ್ಚಿರುವಂಥದ್ದು. ಕೆಲವೊಂದು ನಮಗೆ ಗೊತ್ತಾಗದೇ ಇಲ್ಲ, ಅಲ್ಲೇ ಇದೆ, ನಮಗೆ ಗೊತ್ತಾಗಲ್ಲ, ನಾವು ಎಲ್ಲೆಲ್ಲೋ ಹುಡುಕ್ತಾ ಹೋಗ್ತೀವಿ. ಒಂದು ಗ್ಯಾಲರಿಯನ್ನು ನಾವು ತೆಗೆದು ಬೇರೊಬ್ಬರಿಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲೆಲ್ಲೋ ಹುಡುಕ್ತಾವಾಗಿ ನಾವು ಕಳಿಸ್ತೀವಿ. ಅಷ್ಟೆಲ್ಲ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಅದು ಇಲ್ಲಿರ್ತದೆ ಇಲ್ಲೇ ಇರ್ತದೆ. ತುಂಬ ದೂರ ಹೋಗೋದು ಬೇಡ, ಯಾಕೆಂದರೆ ವಾಟ್ಸಪ್ ಅನ್ನೋದು ಬಹಳಷ್ಟು ಜನ ಉಪಯೋಗಿಸ್ತಿರುವಂಥ ಒಂದು ಜಾಗ, ಅದಕ್ಕೋಸ್ಕರ. ಓಕೆ, ಬನ್ನಿ ಶುರು ಮಾಡೋಣ. ನೋಡಿ, ನಾವು ಮೇಲ್ಗಡೆ ಒಂದು ಸರ್ಚ್ ಬಟನ್ ನೋಡ್ಬೋದು. ಇಲ್ಲಿ ನೋಡಿ, ಸರ್ಚ್ ಬಟನ್ ಕಾಣಿಸ್ತಾ ಇದೆ. ಈ ಸರ್ಚ್ ಬಟನ್ನ ನಾವು ಸರ್ಚ್ ಮಾಡೋದನ್ನು ಸಾಮಾನ್ಯವಾಗಿ ಎಲ್ಲರೂ ಸರ್ಚ್ ಮಾಡೋದನ್ನು ನೋಡಿದ್ದೀರಿ. ನಾನು ಏನು ಸರ್ಚ್ ಮಾಡ್ತಿಲ್ಲ, ಸರ್ಚ್ ಬಟನ್ ಮೇಲೆ ಮುಟ್ಟಿದೆ. ಮುಟ್ಟಿದ ತಕ್ಷಣ ಅದರ ಕೆಳಗಡೆ ಒಂದೆರಡು ಮೂರು ಫ್ಯೂಚರ್ಸ್ ಹೊಸದಾಗಿ ಓಪನ್ ಆಗಿದೆ. ನೋಡಿ, ಇಷ್ಟು ಫ್ಯೂಚರ್ಸ್ ಓಪನ್ ಆಗಿದೆ. ಹಾಗಾದರೆ ಈ ಫ್ಯೂಚರ್ಸ್ನಿಂದ ಏನಾದ್ರು ಉಪಯೋಗ ಇದೆಯಾ, ಇದೇನಾದ್ರು ಕಾರ್ಯಗಳನ್ನು ಕೆಲಸಗಳನ್ನು ಮಾಡ್ತದಾ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡಬೇಕಾಗಿದೆ. ಸೊ ಜಸ್ಟ್ ನೀವು ಫೋಟೋಸ್ ಅಂತ ಒತ್ತು ನೋಡಿ, ನಿಮ್ಮ ಗ್ಯಾಲರಿಗೆ ಮತ್ತು ಅದೇ ರೀತಿ ನಿಮ್ಮ ವಾಟ್ಸಪ್ಪಿಗೆ ಅದು ಕನೆಕ್ಟೆಡ್ ಆಗಿದೆ. ನಿಮ್ಮ ವಾಟ್ಸಪ್ಪಲ್ಲೂ ಮತ್ತು ಗ್ಯಾಲರಿಯಲ್ಲಿರುವಂಥ ಎಲ್ಲ ಫೋಟೋಸ್ ಇಲ್ಲಿ ತೋರಿಸ್ತದೆ. ಸರಿ, ಫೋಟೋಸ್ ಅಂತ ಹೇಳಿದ್ರೆ ಗ್ಯಾಲರಿಗೆ ಡೈರೆಕ್ಟ್ ಕನೆಕ್ಟ್ ಆಗಿದೆ. ಈಗ ನೀವು ಯಾರಿಗಾರು ಇದನ್ನು ಸೆಂಡ್ ಮಾಡಬೇಕು ಅಂದರೆ ಒತ್ತಿ ಇಟ್ಕೊಳ್ಳಿ ಅಥವಾ ಓಪನ್ ಮಾಡಿ. ಮೇಲೆ ಫಾರ್ವರ್ಡ್ ಬಟನ್ ಕಾಣ್ತಾ ಇದೆ, ಇದನ್ನು ಉಪಯೋಗಿಸ್ಬಿಟ್ಟು ನೀವೇನು ಮಾಡ್ಬೋದು, ಬೇರೊಬ್ಬರಿಗೆ ಫಾರ್ವರ್ಡ್ ಮಾಡ್ಬೋದು. ರೈಟ್, ಓಕೆ. ಸೊ ಅದು ಒಂದು ಟೆಕ್ನಿಕ್. ಈಗ ಜಸ್ಟ್ ವಾಪಸ್ ನಾನು ಮತ್ತೆ ಬಂದೆ. ಇನ್ನು ಅದೇ ರೀತಿ ವೀಡಿಯೋಗಳು ಇದ್ದಾವೆ ನೋಡಿ, ವೀಡಿಯೋಗಳನ್ನ ಸರ್ಚ್ ಮಾಡ್ಬೋದು. ಇದು ನಮಗೆ ಗೊತ್ತಿಲ್ಲದೇ ಇರುವಂಥ ಒಂದು ವಿಚಾರನೇ, ನಿಮ್ಮ ವಾಟ್ಸಪ್ಪಲ್ಲಿ ಮತ್ತು ಗ್ಯಾಲರಿಯಲ್ಲಿರುವಂಥ ಎಲ್ಲ ವೀಡಿಯೋಗಳು ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಹಳೇದಿರ್ಬೋದು, ಹೊಸದಿರ್ಬೋದು, ಎಲ್ಲ ವೀಡಿಯೋಗಳು ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಫಾರ್ವರ್ಡ್ ಬಟನ್ ಕಾಣುತ್ತೆ, ಅದನ್ನು ಉಪಯೋಗಿಸಿ ಬೇರೆಯವರಿಗೆ ಫಾರ್ವರ್ಡ್ ಮಾಡ್ಬೋದು. ರೈಟ್. ಅದೇ ರೀತಿ ಇನ್ನು ಲಿಂಕ್ಗಳು, ಯಾವುದಾದ್ರೂ ಲಿಂಕ್ಗಳು ಇತರ ಗ್ರೂಪ್ನಿಂದ ನಿಮ್ಮ ವಾಟ್ಸಪ್ಪಿಗೆ ಬಂದಿದ್ದರೆ ಅದನ್ನು ಸರ್ಚ್ ಮಾಡೋಕ್ಕೆ ಇದನ್ನು ಬಳಸ್ಬೋದು. ನೋಡಿ, ಯಾವ ಲಿಂಕ್ಗಳು ಎಲ್ಲಿಂದ ಬಂದಿದೆ ಅಂತೇಳಿ ಭಾಳ ಈಸಿಯಾಗಿ ನೀವು ಸರ್ಚ್ ಮಾಡ್ಬೋದು. ಲಿಂಕ್ಸ್ ಅಂತ ಒಂದು ಕನೆಕ್ಟ್ ಮಾಡಿದ್ದಾರೆ. ಇನ್ನು ಆಡಿಯೋಗಳು, ಆಡಿಯೋಗಳು ನೀವು ಅಲ್ಲಿ ಹೋಗ್ಬಿಟ್ಟು ಗ್ಯಾಲರಿಯಲ್ಲಿ ಹೋಗ್ಬಿಟ್ಟು ಹುಡುಕೋ ಅವಶ್ಯಕತೆ ಏನಿಲ್ಲ. ನೋಡಿ, ಈ ರೀತಿ ಜಸ್ಟ್ ಆಡಿಯೋ ಅಂತೇಳಿ ಮುಟ್ಟಿದ್ರೆ ಸಾಕು, ಏನು ಟೈಪ್ ಹೊಡೆಯೋದೇ ಬೇಡ. ಯಾವ್ಯಾವ ಆಡಿಯೋಗಳಿದ್ದಾವೆ ಅವೆಲ್ಲ ಡಿಸ್ಪ್ಲೇ ಆಗ್ತದೆ. ನಿಮ್ಮ ವಾಟ್ಸಪ್ ಮುಖಾಂತರ ಬಂದಿರೋದು, ಹೋಗಿರೋದು ಇವೆಲ್ಲ ಡಿಸ್ಪ್ಲೇ ಆಗ್ತದೆ. ಇಲ್ಲೇ ನಿಮಗೆ ಗೊತ್ತಾಗ್ತದೆ ಯಾವ ಗ್ರೂಪಿಂದ ಬಂದಿದ್ದು ಅಂತ, ಇಲ್ಲೇ ಕಾಣಿಸ್ತದಲ್ಲ. ವೆರಿ ಸಿಂಪಲ್. ಇದನ್ನು ಉಪಯೋಗಿಸ್ಬಿಟ್ಟು ನೀವೇನು ಮಾಡ್ಬೋದು, ಇತರರಿಗೆ ಸೆಂಡ್ ಮಾಡ್ಬೋದು, ಉಪಯೋಗಕ್ಕೆ ಬರುತ್ತೆ. ಸೊ ಅದೇ ರೀತಿ ಡಾಕ್ಯುಮೆಂಟ್ ಅಂತಿದೆ, ಇದು ಬಹಳ ಉಪಯೋಗ ಬರುತ್ತದೆ. ನಾವು ಸಾಮಾನ್ಯವಾಗಿ ಮೈ ಡಾಕ್ಯುಮೆಂಟಲ್ಲಿ ಹೋಗ್ಬಿಟ್ಟು ಹುಡುಕ್ತಾ ಇರ್ತೀವಿ, ಅಯ್ಯೋ ಬಂದಿರೋ ಡಾಕ್ಯುಮೆಂಟು ಬಂದಿತ್ತಲ್ಲ, ಅದೆಲ್ಲೋಯ್ತು ಅದೆಲ್ಲೋಯ್ತು ಅಂತ. ಒಂದ್ಸರಿ ಏನಾದರೂ ಕ್ಲಿಯರ್ ಮಾಡಿದರೆ, ಕ್ಲಿಯರ್ ಚಾಟ್ ಮಾಡಿದರೆ ಎಲ್ಲೋಯ್ತು ಎಲ್ಲೋಯ್ತು ಅಂತೇಳಿ ಹುಡುಕ್ತೀವಿ. ಅದನ್ನು ಹುಡುಕುವಂಥ ಅವಶ್ಯಕತೆಯೇ ಇಲ್ಲ. ನೋಡಿ, ಎಲ್ಲವೂ ಇಲ್ಲೇ ಇದ್ದಾವೆ. ರೈಟ್. ಹಾಗಾದರೆ ಅದನ್ನು ಪೂರ್ತಿ ಹುಡುಕೋ ಅವಶ್ಯಕತೆ ಇಲ್ಲ. ಇದು ಒಂದು ಶಾರ್ಟ್ಕಟ್ ಅಂತ ಹೇಳ್ಬೋದು. ಇನ್ನೊಂದು ಶಾರ್ಟ್ಕಟ್ ಇದೆ ನೋಡಿ. ಈಗ ಒಬ್ಬ ವ್ಯಕ್ತಿ ಇದು ಅಥವಾ ಒಂದು ಗ್ರೂಪಿಗೆ ಯಾರಿಗೆ ಕಳಿಸ್ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಅಂತೇಳಿ ಮತ್ತೊಂದು ಗೇಟ್ ವೇಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಇದು ಡೈರೆಕ್ಟಾಗಿ ಎಲ್ಲ ಕಡೆ ಕನೆಕ್ಟೆಡ್. ಆದರೆ ಅದಕ್ಕಿಂತೂ ಸ್ವಲ್ಪ ಜಾಸ್ತಿ ಹೈಯೆಸ್ಟ್ ಫ್ಯೂಚರ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾವುದ್ಯಾವುದು? ಗ್ಯಾಲರಿಗೆ ಕನೆಕ್ಟ್ ಮಾಡ್ಬೋದು, ಡೈರೆಕ್ಟ್ ಗ್ಯಾಲರಿ ಅಂತಲೇ ಕಾಣ್ತಾ ಇದೆಯಲ್ಲ ಇಲ್ಲಿ. ಎಸ್, ಇಲ್ಲಿ ಗ್ಯಾಲರಿ ಅಂತಲೇ ಕಾಣ್ತಾ ಇದೆ. ಕಾಂಟ್ಯಾಕ್ಟ್ಗಳನ್ನ ಕಳಿಸ್ಬೋದು. ಅಲ್ಲಿ ಮೇಲೆ ಸರ್ಚ್ನಲ್ಲಿ ಕಾಂಟ್ಯಾಕ್ಟ್ ಏನು ಕಳ್ಸೋಕ್ಕೆ ಬರಲ್ಲ. ಅಲ್ಲ, ಅಲ್ಲಿ ಸರ್ಚ್ ಮಾಡಿ ನಾವು ಟೈಪ್ ಹೊಡಿಬೇಕು, ಟೈಪ್ ಹೊಡೆದಾಗ ಕಾಂಟ್ಯಾಕ್ಟ್ ಬರುತ್ತೆ. ಆ ರೀತಿನೂ ಮಾಡ್ಬೋದು. ಇದು ಟೈಪ್ ಹೊಡೆಯೋದು ಬೇಡ, ಡೈರೆಕ್ಟಾಗಿದೆ. ಮತ್ತು ಲೊಕೇಶನ್ನ ಡೈರೆಕ್ಟಾಗಿ ಇತರರಿಗೆ ಸೆಂಡ್ ಮಾಡ್ಬೋದು. ನೀವಿರುವ ಲೊಕೇಶನ್, ನೀವಿರೋ ಲೊಕೇಶನ್ನ ಸೆಂಡ್ ಮಾಡಿ ಅಂತೇಳಿ ಯಾರಾದರೂ ಫೋನ್ ಮಾಡಿದಾಗ ನೀವೇನು ಮಾಡ್ತೀರಿ? ಟೆನ್ಷನ್ ಮಾಡ್ಕೊಳ್ತೀರಿ. ಎಲ್ಲಿಂದ ಕಳಿಸ್ಕೊಡೋದು? ಮ್ಯಾಪಿಗೆ ಹೋಗ್ಬೇಕಾ, ಅಲ್ಲಿಗೆ ಹೋಗ್ಬೇಕಾ, ಇಲ್ಲಿಗೆ ಹೋಗ್ಬೇಕಂತ? ಅಲ್ಲೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ವಾಟ್ಸಪ್ಪಲ್ಲಿ ಇಲ್ಲೇ ಇದೆ, ನಿಮ್ಮ ಲೊಕೇಶನ್ನ ಬೇರೊಬ್ಬರಿಗೆ ಸೆಂಡ್ ಮಾಡ್ಬೋದು. ನೀವು ಜಸ್ಟ್ ಓದಿದ್ರೆ ಸಾಕು, ಈ ರೀತಿ ಲೊಕೇಶನ್ ಅಂತ ಓದಿದ್ರೆ ಸಾಕು. ಏನಾಗುತ್ತೆ, ಅಲ್ಲೇ ತೋರಿಸ್ತಾ ಇದೆ ಶೇರ್ ಲೈವ್ ಲೊಕೇಶನ್ ಅಂತೇಳಿ. ಮತ್ತೆ ಇಲ್ಲಿ ಪಕ್ಕದಲ್ಲಿ ಕೇಳ್ತಾ ಇದೆ, ಬರ್ತಾ ಇದೆ, ಸೆಂಡ್ ಯುವರ್ ಲೊಕೇಶನ್, ನೀವು ಎಲ್ಲಿದ್ದೀರಿ ಅದನ್ನು ಇತರರಿಗೆ ಸೆಂಡ್ ಮಾಡಿ ಅಂತೇಳಿ ಬರ್ತಾ ಇದೆ. ಓಕೆ, ಇನ್ನು ಬೇಕಿರೋ ಲೈವ್ ಅಂತ ಹೇಳಿದ್ರೆ ನೀವು ಇಲ್ಲಿ ಸರ್ಚ್ ಮಾಡಿಬಿಟ್ಟು ಅದನ್ನು ಸೆಂಡ್ ಮಾಡ್ಬೋದು. ಈಗ ನೀವು ಅಲ್ಲಿ ಇಲ್ಲ, ಆ ಪ್ಲೇಸಲ್ಲಿ ಇಲ್ಲ, ಬೇರೆ ಕಡೆ ಇದ್ದೀರಿ ಅಂತ ತಿಳ್ಕೊಳ್ಳಿ, ಯಾವಾಗಲೂ ನೀವು ನಿಮ್ಮ ಲೊಕೇಶನ್ನ ಸೆಂಡ್ ಮಾಡ್ಬೋದು. ಹಾಗಾದರೆ ವಾಟ್ಸಪ್ ಅನ್ನೋದು ಹೊಸದಿರುವಂಥದ್ದು ಹೌದು, ಭಾಳ ಹೊಸ ಹೊಸ ಫ್ಯೂಚರ್ಗಳನ್ನ ಕೊಡ್ತಾ ಇದ್ದಾರೆ, ಅದು ನಮಗೆ ಗೊತ್ತಿರಬೇಕು ಅಷ್ಟೆ. ನೋಡಿ, ಈಗ ಮೇಲ್ಭಾಗದಲ್ಲಿ ಸರ್ಚ್ ಬಟನ್ ಬಂದಿಲ್ಲ.
ಓಕೆ ಅಂದರೆ ವ್ಯಕ್ತಿದು ನೀವು ಸೆಲೆಕ್ಟ್ ಮಾಡಿದ್ದೀರಿ, ಅದಕ್ಕೆ ಸರ್ಚ್ ಬಟನ್ ಬಂದಿಲ್ಲ. ಸರ್ಚ್ ಬಟನ್ ಫ್ರಂಟ್ ಪೇಜಲ್ಲಿ ಇರುತ್ತೆ. ಇದು ಅಟ್ಯಾಚ್ಮೆಂಟ್ ಬಟನ್ ಅಂತೇಳಿ ಕರಿತೀವಿ. ಅಟ್ಯಾಚ್ಮೆಂಟ್ ಏನು ಬೇಕಿದ್ರೂ ಅಟ್ಯಾಚ್ಮೆಂಟ್ ಮಾಡ್ಬೋದು. ಇಲ್ಲಿಂದ ಸ್ವಲ್ಪ ಪೇಷನ್ಸ್ ಇದ್ರೆ ಸಾಕು, ಇಲ್ಲಿಂದ ಎಲ್ಲಿ ಬೇಕಿದ್ರೂ ಅಟ್ಯಾಚ್ಮೆಂಟನ್ನು ಮಾಡ್ಬೋದು. ಓಕೆ, ಇಂದಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.